ಸ್ವಾತಂತ್ರ್ಯೋತ್ಸವ ದಿನಾಚರಣೆಯ ಅಂಗವಾಗಿ ಇಲ್ಲಿ ಮಾನೇಕ್ಷಾ ಮೈದಾನದಲ್ಲಿ ನಡೆಯತಕ್ಕಂತಹ ಸ್ವಾತಂತ್ರ್ಯೋತ್ಸವದ ಒಂದು ವಿಶೇಷ ಕವಾಯತೆ ಏನಿದೆ ಅದಕ್ಕೆ ಪೂರಕವಾಗಿ ಇಲ್ಲಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಲಾಗಿದೆ ಪ್ರಮುಖವಾಗಿ ಭದ್ರತೆಯ ದೃಷ್ಟಿಯಿಂದ ಎರಡನೇದಾಗಿ ಈ ಸಮಾರಂಭಕ್ಕೆ ಬರ್ತಕ್ಕಂತ ಎಲ್ಲ ಗಣ್ಯರು ಹಾಗೂ ಸಾರ್ವಜನಿಕರ ಅನುಕೂಲಕ್ಕಾಗಿ ಮತ್ತು ಮೂರನೇದಾಗಿ ಇಲ್ಲಿ ಸುತ್ತಮುತ್ತಲಿನ ಆವರಣದಲ್ಲಿ ಸಂಚಾರ ಸುಗಮವಾದಂತ ರೀತಿಯಲ್ಲಿ ಬರ್ತಕ್ಕಂತ ಸಾರ್ವಜನಿಕರಿಗೆ ಅವರ ವಾಹನಗಳನ್ನು ನಿಲ್ಲಿಸಲಿಕ್ಕೆ ಮತ್ತು ಅವರು ಇಲ್ಲಿ ಬಂದು ಈ ಕಾರ್ಯಕ್ರಮದ ವೀಕ್ಷಣೆ ಮಾಡಲಿಕ್ಕೆ ಸೂಕ್ತವಾದಂತ ವ್ಯವಸ್ಥೆಗಳನ್ನು ಬೆಂಗಳೂರು ನಗರ ಪೊಲೀಸರಿಂದ ಮಾಡಲಾಗಿದೆ ಈ ಧ್ವಜಾರೋಹಣ ಕವಾಯತು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಒಂದು ಸಂದರ್ಭದಲ್ಲಿ ಬೆಂಗಳೂರು ನಗರದ ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳನ್ನು ಬಳಸಿಕೊಳ್ಳಲಾಗಿದೆ ಪ್ರಮುಖವಾಗಿ ಸುಮಾರು 9-10 ಡಿಸಿಪಿಗಳು ಎಸಿಪಿಗಳು ಮತ್ತು ಇನ್ಸ್ಪೆಕ್ಟರ್ಗಳು ಮತ್ತು ಇತರ ದರ್ಜೆಯ ಎಲ್ಲ ಅಧಿಕಾರಿಗಳು ಇಲ್ಲಿ ಕಾರ್ಯನಿರ್ವಹಣೆ ಮಾಡಲಿದ್ದಾರೆ ಅದೇ ರೀತಿ ಸಂಚಾರ ನಿರ್ವಹಣೆಗಾಗಿ ಸಂಚಾರ ವಿಭಾಗದ ಜಾಯಿಂಟ್ ಕಮಿಷನರ್ ಅವರು ಮತ್ತು ಅವರ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳನ್ನು ಇಲ್ಲಿ ನಿಯೋಜಿಸಲಾಗಿದೆ ಹಾಗೆ ಈ ವಿಶೇಷ ತುಕಡಿಗಳು ಅಂದರೆ KSRP ಇರ್ಬೋದು CRNR ಇರ್ಬೋದು ಅಗ್ನಿಶಾಮಕ ದಳದವರು ಇರ್ಬೋದು ಆಂಬ್ಯುಲೆನ್ಸ್ ವಾಹನಗಳಿರ್ಬೋದು ಮತ್ತು ಕ್ಷಿಪ್ರ ಕಾರ್ಯಾಚರಣೆ ಪಡೆಯವರು ಇರ್ಬೋದು ಡಿಸ್ಪ್ಯಾಚ್ನವರು ಇರ್ಬೋದು RIV ವಾಹನದವರು ಇರ್ಬೋದು ಮತ್ತು ಅದೇ ರೀತಿ ನಮ್ಮ ಬೆಂಗಳೂರು ನಗರದಲ್ಲಿ ನೂತನವಾಗಿ ಬಂದಿರತಕ್ಕಂತಹ ಮೊಬೈಲ್ ಕಮಾಂಡ್ ಆ್ಯಂಡ್ ಕಂಟ್ರೋಲ್ ವಾಹನ ಇರ್ಬೋದು ಅವನ್ನೆಲ್ಲ ಕೂಡ ಇಲ್ಲಿ ನಾವು ಡಿಪ್ಲಾಯ್ ಮಾಡ್ತಾ ಇದ್ದೇವೆ ಮತ್ತು ಈ ಕಾರ್ಯಕ್ರಮದ ಸ್ಥಳದ ಒಂದು ಸೂಕ್ತವಾದಂತ ಒಂದು ಕಣ್ಗಾವಲನ್ನು ವಹಿಸಲಿಕ್ಕೆ CCTV ಕ್ಯಾಮೆರಾಗಳು ಸುಮಾರು 100 CCTV ಕ್ಯಾಮೆರಾಗಳನ್ನು ಇಲ್ಲಿ ಅಳವಡಿಸಲಾಗಿದೆ ಹಾಗೆಯೇ ಭದ್ರತೆಯ ದೃಷ್ಟಿಯಿಂದ ಬ್ಯಾಗೇಜ್ ಸ್ಕ್ಯಾನರ್ಗಳು DFMD ಮತ್ತು HHMD ಕೂಡ ಇಲ್ಲಿ ನಾವು ಅಳವಡಿಸಿಕೊಂಡಿದ್ದೇವೆ ಈ ಕಾರ್ಯಕ್ರಮ ವೀಕ್ಷಿಸಲು ಬರ್ತಕ್ಕಂತಹ ಗಣ್ಯರಿಗೆ ಅಧಿಕಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಸುರಕ್ಷತೆಯ ದೃಷ್ಟಿಯಿಂದ ಜೊತೆಗೆ ಅವರ ಅನುಕೂಲಕ್ಕಾಗಿ ಬೇರೆ ಬೇರೆ ಗೇಟ್ಗಳಲ್ಲಿ ಬೇರೆ ಬೇರೆ ಪಾಸ್ಗಳನ್ನು ಹೊಂದಿರತಕ್ಕಂಥವ್ರಿಗೆ ನಾವು ಅವಕಾಶವನ್ನು ಮಾಡಿ ಕೊಡ್ತಾ ಇದ್ದೇವೆ ಸಾರ್ವಜನಿಕರು ಇಲ್ಲಿ ಬರ್ತಕ್ಕಂಥವ್ರು ಮೊದಲೇ ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸಿ ಯಾವ ಗೇಟ್ನಿಂದ ಅವರು ಬರಬೇಕು ಮತ್ತು ಎಲ್ಲಿ ಅವರಿಗೆ ಪಾರ್ಕಿಂಗ್ ವ್ಯವಸ್ಥೆ ಇದೆ ಅನ್ನೋದನ್ನು ಸ್ವಲ್ಪ ಮುಂಚಿತವಾಗಿ ಅರಿತುಕೊಂಡು ಬಂದರೆ ಇಲ್ಲಿ ಅವರು ಯಾವುದೇ ಒಂದು ತೊಂದರೆ ಇಲ್ಲದೆ ಇಲ್ಲಿ ಬಂದು ಕಾರ್ಯಕ್ರಮವನ್ನು ವೀಕ್ಷಿಸಲಿಕ್ಕೆ ಸಾಧ್ಯ ಆಗ್ತದೆ ಸಾರ್ವಜನಿಕರು ಸಭೆಗೆ ಬರ್ತಕ್ಕಂಥವ್ರನ್ನ ನಾವು ಸುರಕ್ಷತೆಯ ದೃಷ್ಟಿಯಿಂದ 8:30 ಒಳಗಾಗಿ ಅವರ ಆಸನಗಳಲ್ಲಿ ಆಸನರಾಗಿರ್ತಕ್ಕಂಥದ್ದಂತ ಕೋರ್ತಾ ಇದ್ದೇವೆ ನಂತರದಲ್ಲಿ ಬಂದರೆ ಸ್ವಲ್ಪ ಅಡಚಣೆ ಉಂಟಾಗ್ಬೋದು ಏಕೆಂದರೆ ಗಣ್ಯರ ಮತ್ತು ಈ ಮಾನ್ಯ ಮುಖ್ಯಮಂತ್ರಿಗಳ ಮೂಮೆಂಟ್ ಆಗೋದ್ರಿಂದ ಕೆಲವೊಂದು ರಸ್ತೆಗಳನ್ನು ನಾವು ಬ್ಲಾಕ್ ಮಾಡಬೇಕಾಗ್ತದೆ ಎರಡನೇದಾಗಿ ಕೆಲವೊಂದು ಸಂಚಾರ ದೃಷ್ಟಿಯಿಂದ ಕೆಲವೊಂದು ಗೈಡ್ಲೈನ್ಗಳನ್ನು ಇಶ್ಯೂ ಮಾಡಲಾಗಿದೆ ಅದನ್ನು ನಮ್ಮ ಸಂಚಾರ ವಿಭಾಗದ ಮುಖ್ಯಸ್ಥರಾದ ಅಂಚೇತ್ ಅವರು ಅದನ್ನು ತಮಗೆ ಹಂಚಿಕೊಳ್ತಾರೆ ಹಾಗೆಯೇ ಕೆಲವೊಂದು ಸಾರ್ವಜನಿಕರು ಗಮನಕ್ಕಾಗಿ ಈ ಬರ್ತಕ್ಕಂಥವ್ರು ಕೆಲವೊಂದು ನಿಷೇಧಿತ ವಸ್ತುಗಳೇನಿದೆ ಅವುಗಳನ್ನು ತರದೇ ಇರೋ ಹಾಗೆ ಗಮನಹರಿಸಬೇಕು ಮುಖ್ಯವಾಗಿ ಸಿಗರೇಟ್ ಅಂದರೆ ಯಾವುದೇ ಬೆಂಕಿ ಅಥವಾ ಈ ರೀತಿ ಇನ್ಫ್ಲೇಮೇಬಲ್ ಸಬ್ಸ್ಟೆನ್ಸ್ ಏನಿದೆ ಅಂಥವುಗಳು ಬಣ್ಣದ ದ್ರಾವಣಗಳು ನೀರಿನ ಬಾಟ್ಲುಗಳು ಕ್ಯಾನ್ಗಳು ಯಾವುದೇ ರೀತಿಯಾದಂಥ ಹರಿತವಾದಂಥ ಶಸ್ತ್ರಗಳು ಅಥವಾ ಹರಿತವಾದಂಥ ವಸ್ತುಗಳು ತಿಂಡಿ ತಿನಿಸುಗಳು ಮದ್ಯದ ಮಾದಕಗಳು ಮದ್ಯದ ಬಾಟ್ಲುಗಳು ಪಟಾಕಿ ಸ್ಫೋಟಕ ವಸ್ತುಗಳು ಇಂಥದ್ದೆಲ್ಲ ಇಲ್ಲಿ ತರದೇ ಇರೋ ಹಾಗೆ ಸೂಚನೆಗಳನ್ನು ನೀಡಲಾಗಿದೆ ಸಾರ್ವಜನಿಕರು ಅದರ ಬಗ್ಗೆ ಗಮನಹರಿಸಬೇಕು ಮತ್ತು ಸಹಕರಿಸಬೇಕು ಅಂತ ಕೇಳಿಕೊಳ್ಳಲಾಗಿದೆ ಇನ್ನು ಪರೇಡ್ ಮಾರ್ಚ್ ಪಾಸ್ಟ್ಗೆ ಸಂಬಂಧಿಸಿದಂತೆ ಒಟ್ಟು 30 ಪ್ಲಟೂನ್ಗಳು ಇಲ್ಲಿ ಈ ಮಾರ್ಚ್ ಪಾಸ್ಟ್ನಲ್ಲಿ ಭಾಗವಹಿಸಲಿದ್ದಾವೆ ಈ ಎಲ್ಲ ಪ್ಲಟೂನ್ಗಳನ್ನು ನಾವು ಆಯ್ಕೆ ಮಾಡಿ ಅವರ ತರಬೇತಿಯನ್ನು ಗಮನಿಸಿ ಅವರಿಗೆ ಇಲ್ಲಿ ಅನುವು ಮಾಡಿಕೊಡಲಾಗಿದೆ ಪ್ರಮುಖವಾಗಿ ಯೂನಿಫಾರ್ಮ್ಡ್ ಫೋರ್ಸಸ್ ಅಂದರೆ ಆರ್ಮ್ಡ್ ಪ್ಲಟೂನ್ಗಳು ಒಟ್ಟು 10 ಇರ್ತವೆ BSF CRPF ಮತ್ತು ವಿಶೇಷವಾಗಿ ಇತ್ತೀಚಿನ ಕಳೆದ ಕೆಲವು ವರ್ಷಗಳಲ್ಲಿ ಆಗ್ತಾ ಇರೋ ಹಾಗೆ ಈ ವರ್ಷ ನಮ್ಮಲ್ಲಿ ಗೋವಾ ಸ್ಟೇಟ್ ಪೊಲೀಸ್ನ ಒಂದು ತಂಡ ಪೊಲೀಸ್ ತಂಡ ಇಲ್ಲಿ ಈ ನಮ್ಮ ಪರೇಡ್ನಲ್ಲಿ ಭಾಗವಹಿಸಲಾಗಿದೆ ಅದೇ ರೀತಿ KSRP ವಿಮೆನ್ ವಿಂಗ್ದವರು KSRP ಮೆನ್ ವಿಂಗ್ದವರು KSISF ಬೆಂಗಳೂರು ಟ್ರಾಫಿಕ್ ಪೊಲೀಸ್ನವರು ಮತ್ತು ಬೆಂಗಳೂರು ಸಿಟಿ ಪೊಲೀಸ್ನವರು ಬೆಂಗಳೂರು ಪೊಲೀಸ್ ವಿಮೆನ್ ವಿಂಗ್ ಮತ್ತು NCC ಈ ರೀತಿ ಯೂನಿಫಾರ್ಮ್ ಪ್ಲಟೂನ್ಸ್ ಇದ್ದರೆ ಅನ್ಆರ್ಮ್ ಪ್ಲಟೂನ್ಸಲ್ಲಿ ಎಕ್ಸೈಸ್ ಫೈರ್ ಸರ್ವಿಸ್ ಟ್ರಾಫಿಕ್ ವಾರ್ಡನ್ ಹೋಮ್ ಗಾರ್ಡ್ ಭಾರತ್ ಸೇವಾದಳ್
ಭಾರತ್ ಸ್ಕೌಟ್ಸ್ ಗೈಡ್ಸ್ ಸಿವಿಲ್ ಡಿಫೆನ್ಸ್ ನವರು ಇರ್ತಾರೆ ಮತ್ತು ಒಟ್ಟು 10 ಸ್ಕೂಲ್ ಪ್ಲಟೂನ್ಗಳು ಇಲ್ಲಿ ಭಾಗವಹಿಸಲಿದ್ದಾವೆ ಅದರಲ್ಲಿ ವಿಶೇಷವಾಗಿ ಈ ವರ್ಷ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಒಂದು ತಂಡ ಹಾಗೆಯೇ ಆರ್ಮಿ ಪಬ್ಲಿಕ್ ಸ್ಕೂಲ್ನ ಎರಡು ತಂಡಗಳು ಈ ವರ್ಷ ಪ್ರಥಮ ಬಾರಿಗೆ ಇಲ್ಲಿ ಭಾಗವಹಿಸ್ತಾ ಇದ್ದಾವೆ ಜೊತೆಗೆ ನಮ್ಮದೇ ಆದಂತಹ ಪೊಲೀಸ್ ಪಬ್ಲಿಕ್ ಸ್ಕೂಲ್ನ ತಂಡ ಹಾಗೆಯೇ ಪ್ರೆಸಿಡೆನ್ಸಿ ಸ್ಕೂಲ್ ಬಿಬಿಎಂಪಿ ಹೈಸ್ಕೂಲ್ ಲಿಟಲ್ ಫ್ಲವರ್ ಸ್ಕೂಲ್ ಫ್ಲಾರೆನ್ಸ್ ಸ್ಕೂಲ್ ಆರ್ಮಿ ಪಬ್ಲಿಕ್ ಸ್ಕೂಲ್ ಈಗಾಗಲೇ ಹೇಳಿದ್ದೇನೆ ಚೈತನ್ಯ ಸ್ಕೂಲ್ಗೂ ಕೂಡ ಭಾಗವಹಿಸ್ತಿದ್ದಾರೆ ಅದರ ಜೊತೆಗೆ ನಮ್ಮ ಡಾಗ್ ಸ್ಕ್ವಾಡ್ನ ಒಂದು ತಂಡ ಕೂಡ ಇರ್ತದೆ ಹಾಗೆ ರಮಣಶ್ರೀ ಮತ್ತು ಸಮರ್ಥನಂ ಈ ಎರಡು ವಿಶೇಷ ತಂಡಗಳು ಕೂಡ ನಮ್ಮಲ್ಲಿ ಈ ಒಂದು ಕವಾಯತ್ನಲ್ಲಿ ಭಾಗವಹಿಸ್ತಿದ್ದಾವೆ ಪೊಲೀಸ್ ಬ್ಯಾಂಡ್ನ ನಾಲ್ಕು ತಂಡಗಳು ಬಿಎಸ್ಎಫ್ ಕೆಎಸ್ಆರ್ಪಿ ಸಿಆರ್ ಮತ್ತು ಮೈಸೂರಿನಿಂದ ವಿಶೇಷವಾಗಿ ಬಂದಿರತಕ್ಕಂಥ ಇಂಗ್ಲಿಷ್ ಬ್ಯಾಂಡ್ ನಮ್ಮದೇ ಆದಂಥ ಕರ್ನಾಟಕ ಪೊಲೀಸ್ನ ಇಂಗ್ಲಿಷ್ ಬ್ಯಾಂಡ್ ಜೊತೆಗೆ ಸ್ಕೂಲ್ ಬ್ಯಾಂಡ್ಗಳು ನಾಲ್ಕು ಎನ್ ಸಿ ಸಿ ಬ್ಯಾಂಡ್ ರೆಸಿಡೆನ್ಸಿ ಸ್ಕೂಲ್ ಪೊಲೀಸ್ ಪಬ್ಲಿಕ್ ಸ್ಕೂಲ್ ಮತ್ತು ತಿಲಕ್ ಮೆಮೋರಿಯಲ್ ಸ್ಕೂಲ್ ಅವರು ಕೂಡ ಭಾಗವಹಿಸಲಿದ್ದಾರೆ ಈ ಎಲ್ಲ ಏನು ಗ್ರೂಪ್ಸ್ ಇದ್ದಾವೆ ಅವರಿಗೆ ಉತ್ತಮವಾದಂಥ ತಂಡಗಳಿಗೆ ವಿಶೇಷ ಬಹುಮಾನಗಳನ್ನು ಕೂಡ ನಾವು ಇಟ್ಟಿದ್ದೇವೆ ಜೊತೆಗೆ ಆ ತಂಡಗಳನ್ನು ಗುರುತಿಸಲಿಕ್ಕೆ ಒಂದು ವಿಶೇಷ ಕಮಿಟಿಯನ್ನು ಕೂಡ ರಚಿಸಲಾಗಿದೆ ಅವರು ಈ ತಂಡದ ಪರ್ಫಾರ್ಮೆನ್ಸನ್ನು ಗಮನಿಸಿ ಅವರಿಗೆ ಬಹುಮಾನಗಳನ್ನು ಘೋಷಣೆ ಮಾಡಲಿದ್ದಾರೆ ಮತ್ತು ಅದೇ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಅವರುಗಳಿಗೆ ಈ ಉತ್ತಮವಾಗಿ ಕವಾಯತನ್ನು ಪ್ರದರ್ಶಿಸತಕ್ಕಂತಹ ತಂಡಗಳಿಗೆ ಬಹುಮಾನಗಳನ್ನು ವಿತರಿಸಲಾಗ್ತದೆ ಇಷ್ಟು ತಮ್ಮೊಂದಿಗೆ ಹಂಚಿಕೊಳ್ತಕ್ಕಂಥ ವಿಷಯಗಳು ಇನ್ನು ಸಂಚಾರದ ದೃಷ್ಟಿಯಿಂದ ಅನ್ಶೇದ್ರವರು ಮಾಡ್ತಾರೆ ನಾನು ಹೇಳ್ಬಿಟ್ಟು ಮತ್ತಲ್ಲಿ ಮೈಕ್ ಬರ್ಬೇಕಂತ